ತುಂಬಾ ದಿನದಿಂದ 25ನೇ ತಾರೀಕು ಆದ ಘಟನೆಯ ಬಗ್ಗೆ ವಿವರಣೆ ಕೊಡಬೇಕು ಅಂತ ನಾನು ಭಾವಿಸಿದೆ ಬಂಧುಗಳೇ ಏನು ಇವತ್ತು ಕೋಲಾರ ಜಿಲ್ಲೆ ದಲಿತ ಪರ ಸಂಘಟನೆಗಳ ತವರೂರು ಈ ತವರೂರಿನಲ್ಲಿ ಘನ ಸರ್ಕಾರ ಜನತಾ ದರ್ಶನ ಜನತಾ ದರ್ಶನ ಮತ್ತು ಆಹ್ವಾನ ಸ್ವೀಕಾರ ಏನಪ್ಪ ಉದ್ದೇಶ ಏನಪ್ಪ ಅಂದ್ರೆ ಮತ್ತು ದಲಿತರು ಹೆಚ್ಚಾಗಿರುವುದರಿಂದ ಕೊಟ್ಟಂತ ಸ್ಕೀಮ್ ಅಂತ ಅಲ್ಲ ಇಡೀ ರಾಜ್ಯದಲ್ಲ ಜನರ ಹತ್ತಿರ ಹೋಗಿ ಅವರ ಕಷ್ಟ ಸುಖಗಳನ್ನು ಆಲಿಸಬೇಕು ಅಂತ ಸಿದ್ದರಾಮಯ್ಯ ಅವರ ಸರ್ಕಾರ ಡಿಸೈಡ್ ಮಾಡ್ಕೊಂಡು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಜನತಾ ದರ್ಶನ ಮಾಡಬೇಕು ಜನಗಳ ಆಹ್ವಾನ ಸ್ವೀಕರಿಸಬೇಕು ಅಂತ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದೆ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇವತ್ತು ಕೋಲಾರ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲಾ ತಾಲೂಕಿನ ಶಾಸಕರ ಸಮ್ಮುಖದಲ್ಲಿ ಮತ್ತು ಎಂಪಿ ಅವರ ಸನ್ನಿಧಿಯಲ್ಲಿ ಕೂಡ ಎಲ್ಲರೂ ಒಟ್ಟುಗೂಡಿ ಇವತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಿದರು 25ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮ ಉದ್ದೇಶ ಮಾನ್ಯ ಸಂಸದರು ಆಗಲಿ ಒಬ್ಬ ಶಾಸಕರು ಆಗಲಿ ಒಬ್ಬ ಕಾರ್ಯಂಗದಲ್ಲಿ ಕಾರ್ಯನಿರ್ವಹಣೆ ಮಾಡಿದಂತ ಒಬ್ಬರು ಎಸ್ಪಿ ಆಗಬಹುದು ಜಿಸಿ ಆಗಬಹುದು ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನಡೆಕೊಳ್ಳಬೇಕಾದಂತ ಕಾರ್ಯಕ್ರಮ ಅದು ಇವತ್ತು ಡಿಎಸ್ಎಸ್ ಇಂದ ಓಲಿ ಪ್ರಕಾಶ್ ಅವರನ್ನು ಮಾತಾಡಬೇಕಾದ್ರೆ ಏನು ಮಾತಾಡಬೇಕು ಅನ್ನೋದು ಬಗ್ಗೆ ಅರಿವಿರಬೇಕು ಫಸ್ಟ್ ಆಫ್ ಆಲ್ ಯಾಕಂದ್ರೆ ಒಬ್ಬ ಶಾಸಕರು ಸಿಡಿಮಿಡಿಯಲ್ಲಿ ಬಂದಂತ ಎಂಪಿ ಉತ್ತರ ಮಾಡಿಬಿಡ್ತಾರೆ ಕೋಲಾರ ಜಿಲ್ಲೆನ ಓ ಅದೋ ಗತಿಗೆ ಹೋಗ್ಬಿಟ್ಟಿದೆ ಕೇಚಿಮ್ಮನಪ್ಪ ಏನು ಮಾಡಲಿಲ್ಲ 27 ವರ್ಷ ಈ ಸಂಸದರು ಬಂದ ಮೇಲೆ ಏನು ಅತಿ ವೇಗವಾಗಿ ಡೆವಲಪ್ ಆಗಿಬಿಡ್ತಾರೆ ಅಂತ ಬಾಯಿದಂತ ಕೋಲಾರ ಜಿಲ್ಲೆಯ ಜನ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಮುನಿಸ್ವಾಮಿ ಅವರೇ ತಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಜಿಲ್ಲೆ ಯಾವ ಮಟ್ಟಕ್ಕೆ ತಗೊಂಡ್ ಬಂದಿದ್ದೀರಿ ನೀವು ಕೋಮು ಕಲಿಬೆ ಆಗ ಮಟ್ಟಕ್ಕೆ ತಗೊಂಡ್ ಬಂದಿದ್ದೀರಿ ನೀವು ಒಬ್ಬ ತಲವಾರ ಇಟ್ಕೊಂಡು ಅಲ್ಲೆಲ್ಲೋ ದ್ವಾರಬಾಗಿಲು ನಿರ್ಮಾಣ ಮಾಡ್ತಾರೆ ಮುಸ್ಲಿಮ್ಸ್ ಅಂತ ಹೊರಟಿರಬೇಕಾದ್ರೆ ನಿಮ್ಮ ಪಕ್ಷದ ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದಂತ ಓಂ ಶಕ್ತಿ ಚಲಪತಿ ಅವರು ಏನದು ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಕತ್ತಿ ಹಿಡಿದು ಮೆರವಣಿಗೆ ಮಾಡ್ತಾರೆ ಅದು ನಾಟಕನ ನಾಟಕ ಆಗಬೇಕಲ್ಲ ನಿಮಗೆ ನಿಮ್ಮ ಪಕ್ಷದವರೇ ಬೇರೆಯವರಲ್ಲ ನಿಮ್ಮ ಪಕ್ಷದವರು ಯಾಕೆ ಮಾಡಿದ್ರು ಅಂದ್ರೆ ಅದರ ಬಗ್ಗೆ ನೀವು ಎಂಪಿ ಅವರು ಏನಾದ್ರು ನೀವು ಕಂಪ್ಲೀಟ್ ರಾಜ್ ಮಾಡಿದ್ದೀರಾ ಇಲ್ಲ ಮಾಡಲಿಲ್ಲ ನೀವು ಯಾಕಂದ್ರೆ ನಿಮ್ಮ ಪಕ್ಷದವರು ಅಲ್ಲರಿ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳಿಬಿಟ್ಟು ಬಿಜೆಪಿ ಅವರೇ ಮೇಲೆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಒಬ್ಬ ಜಿಲ್ಲಾಡಳಿತ ಒಬ್ಬ ಎಸ್ಪಿ ಅವರು ಒಬ್ಬ ಡಿಸಿ ಅವರು ಅಂತ ನೀವು ಹೇಳ್ತೀರಲ್ಲ ಮುನಿಸ್ವಾಮಿ ಅವರೇ ನಾಚಿಕೆ ಆಗವಲ್ವಾ ನಿಮ್ಗೆ ಅಲ್ಲ ನಾಚಿಕೆ ಆಗಲ್ವಾ ನಿಮ್ಮ ವೃತ್ತಿನ ಇದು ಹೋಗ್ಲಿ ಏನ್ ವೃತ್ತಿ ನಿಮ್ದು ಹೆಂಗ್ ಬಂದ್ರಿ ನೀವು ಎಂಪಿಗೆ ನಾಚಿಕೆ ಆಗ್ಬೇಕಲ್ಲ ಇವತ್ತು ಬಡ ದಲಿತರು ಇವತ್ತು ಎಸ್ ಎನ್ ಹಾಸ್ಪಿಟಲ್ಗೆ ಸಾವಿರಾರು ಜನ ಹೋಗ್ತಾರೆ ದಿನಕ್ಕೆ ನೀವು ಅಲ್ಲಿ ಹೋಗಿ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿದ್ದೀರಾ ಇವತ್ತು ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಮಂಜೂರಾದಂತ ಜಮೀನುಗಳನ್ನ ಅಕ್ಕಪತ್ರಗಳ ಕೊಡದಲ್ಲಿ ವಿಫಲವಾಗಿದೆ ಸರ್ಕಾರ ನಿಮ್ಮದೇ ಇದ್ದಂತ ಸರ್ಕಾರದಲ್ಲಿ ವಿಫಲವಾಗಿದೆ ಕೊಡ್ಲಿಲ್ಲ ಇವತ್ತು ಕೂಡ ತನಿಖೆ ಮೇಲೆ ತನಿಖೆ ಹಾಕಿ ಆ ಅಕ್ಕಪತ್ರಗಳನ್ನ ವಜಾ ಮಾಡಿಸ್ಬೇಕಂತ ಈಗಿನ ಸರ್ಕಾರ ಕಂದಾಯ ಮಂತ್ರಿಗಳು ಎನ್ಕ್ವೈರಿ ಮೇಲೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಗೆ ಕಾಣಲಿಲ್ವಾ ಅದು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅರಣ್ಯ ಇಲಾಖೆ ಅಧಿಕಾರಿಯಾದಂತ ವೇದಕೊಂಡಲವರು ದೌರ್ಜನ್ಯ ಮಾಡ್ತಾ ಇದ್ರೆ ಅಂತ ನೀನು ಮಾತಾಡಬೇಕಾದ್ರೆ ನೀನು ಅಧಿಕಾರಿಗಳ ಸಭೆ ಕರೆದ ಮುನಿಸಮ್ಮಣ್ಣ ನಾಚಿಕೆ ಆಗಲ್ಲ ನಿನ್ಗ ವೇದಕೊಂಡಲವಾಡ ಸರ್ಕಾರ ಅಧಿಕಾರಿ ಅವರು ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾಲನೆ ಮಾಡ್ತಾರ್ರಿ ಅರಣ್ಯ ಇಲಾಖೆ ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಅವ್ರಿಗಿದಾರಿ ನಿನ್ನ ಜನ ನಿನ್ನ ರೈತರು ನಿನ್ನ ಜಿಲ್ಲೆಯ ರೈತರಿಗೆ ತೊಂದರೆ ಆಗಿದೆಯಲ್ಲ ನೀನ್ ಸಭೆ ಮಾಡಿದ್ಯಾ ಅವ್ರ ಕಷ್ಟ ಸುಖಗಳು ಆಲಿಸಿದ್ಯಾ ಒಬ್ಬ ಅಧಿಕಾರಿ ವರ್ಗಕ್ಕೆ ಏನ್ ತೊಂದರೆ ಆಗಿದೆ ಕೇಳಿದ್ಯಾ ಏನು ಇಲ್ದಿರ ನೀನು ರೌಡಿ ತರ ನುಗ್ಗಿಬಿಟ್ಟು ಅಲ್ಲಿ ಸಾವಿರಾರು ಜನ ಮೇಲೆ ನೀನು ಎಫ್ಐಆರ್ ಆಗಿ ಮಾಡಿಸಿದ್ಯಲ್ಲ ನಿನ್ಗೆ ಶೋಭೆ ತರ ಅಂತ ಹೌದಾ ನಾಚಿಕೆ ಆಗ್ಬೇಕಲ್ಲ ಆ ಸಭೆಯಲ್ಲಿ ನೀನು ಅಕ್ಕಪಕ್ಕದಲ್ಲಿ ಭೂ ಕಳ್ಳರನ್ನ ಕುಳಿಸ್ಕೊಂಡಿದ್ದೀರಿ ಅಂತ ನೀನ್ ಮಾತಾಡ್ತೀಯಲ್ಲ ಒಬ್ಬ ಶಾಸಕರಿಗೆ ಅವಮಾನ ಆಗಲ್ವಾ ಅಲ್ಲರಿ ನಿನ್ನ ಎಂಟಿ ಹೆಸರಲ್ಲಿ ಟೇಕಲ್ನಲ್ಲಿ ಬಂಡೆ ಮಾಡಿಸಿದ್ಯಾ ಒಬ್ಬ ಸಂಸದರಾಗಿ ಮಾಡೋ ಕೆಲಸನ ಅದು ಹೋಗ್ಲಿ ಅಲ್ಲಿ ಕೆರೆನ ಮುಚ್ಚಿ ದಾರಿ ಮಾಡಿಸಿದ್ಯಾ ಅದಕ್ಕೆ ನಿನ್ನ ಭೂ ಕಳ್ಳನಲ್ವಾ ನೀನು ಎಸ್ ಎನ್ ನಾರಾಯಣ ಸ್ವಾಮಿನೇ ಏನು ನಿಮ್ಗೆ ಅವರು ಎಸ್ಪಿ ಅವರು ಅಲ್ಲಿ ಪಾಪ ನಮ್ಮ ಮೀಡಿಯಾ ಮಿತ್ರರು ಮತ್ತೆ ಯುವಕರು ಮತ್ತೆ ಲೀಡರ್ಸ್ ಬಂದ ಮಾತಾಡ್ತಾ ಇದ್ದಾರೆ ಏನ್ ಮಾತಾಡ್ತಾರೆ ಸಭೆಯಲ್ಲಿ ಅಂದ್ರೆ
ನಾಚಿಯಾಗಲೇ ಜಾತಿಯವರು ಒಂದೇ ಭೂಮಿಯವರು ಮಾತಾಡ್ತಾರಲ್ಲ ನಮಗೆ ಬೇಜಾರಾಗಲ್ವಾ ಅಲ್ಲರೇ ಒಬ್ಬ ಎಸ್ಪಿ ಜಾತಿ ಕೊಡ್ತಾರೆ ಒಬ್ಬ ಡಿಸಿ ಜಾತಿ ಹೇಳ್ತಾರೆ ಒಬ್ಬ ಎಂಪಿ ಜಾತಿ ಹೇಳ್ತಾರೆ ನಾಚಿಕಾಗಲ್ಲ ನಿಮಗೆ ಮುನ್ಸಾಮಣ ಅಲ್ಲ ನಾಚಿಕಾಗಲ್ವಾ ಒಬ್ಬ ಐಎಎಸ್ ಐಪಿಎಸ್ ಮಾಡಬೇಕಾದ್ರೆ ಜಾತಿ ಹಿಡ್ಕೊಂಡು ಯಾರಾದ್ರೂ ಮಾಡ್ತಾರೇನ್ರಿ ಜಾತಿ ಹೇಳಿದ್ರೆ ಯಾರನ್ನ ಐಎಎಸ್ ಮಾಡ್ತಾರೇನ್ರಿ ನಾಚಿಕಾಗಲ್ಲ ನೀನು ಸಭ್ಯತೆಯಿಂದ ನಡೆಕೊಳ್ಳಬೇಕಾದಂತ ಧರ್ಮ ನಿಂದಿತ್ತು ನೀನು ನಡೆಕೊಳ್ಳಲಿಲ್ಲ ಭೂ ಈಗ ಪತ್ತೋರೆ ಮಂದಿರದವರು ಆ ಕಡೆ ಇರ್ತಾರೆ ಎಸ್ ಎನ್ ನಾನ್ ಸ್ವಾಮಿ ಈ ಕಡೆ ಇರ್ತಾರೆ ಬೈತಿ ಸುರೇಶ್ ಮಧ್ಯೆ ಇರ್ತಾರೆ ನೀವು ಮಾತಾಡಿದ ಮಾತೇನು ಆ ಕಡೆ ಈ ಕಡೆ ನೀವು ಭೂಕ ಬಾಪ ಮಾಡೋದು ಗುಳ್ಸ್ಕೊಂಡಿದ್ರಲ್ಲ ಅಂತ ಹೇಳಿದ ಮೇಲೆ ಯಾರ್ ತನ ಕೋಪ ಬರಲ್ಲ ರೀ ಯಾರ್ ಬರೋದು ಕೋಪ ನೀನ್ ಜಾಚಾನ ನೀನ್ ಎಲ್ಲೂ ಅಕ್ರಮ ಬೆಳಗಾರಿಕೆ ಮಾಡ್ಲಿಲ್ವ ನೀನು ನೀನ್ ಎಲ್ಲೂ ಕೂಡ ಸರ್ಕಾರಿ ಜಮೀನು ಭೂಮಿ ಮಂಜೂರು ಮಾಡಿಸ್ಲಿಲ್ಲ ನೀನು ಎಲ್ಲಾ ಮಾರ್ಸ್ಕೊಂಡು ನಿನ್ನ ಬೇರೆಯವರ ಜಮೀನುಗಳಲ್ಲಿ ಬೋರ್ಡ್ಗಳು ಹಾಕ್ಕೊ ಅಂಬೇಡ್ಕರ್ ಬೋರ್ಡ್ಗಳು ಹಾಕೊಂಡು ಜೀವನ ಮಾಡಿದಂತ ಬಂದ್ರೆ ಮನುಷ್ಯ ನೀನು ನೀನೇನು ಸಾಸ ಮನುಷ್ಯ ಅಲ್ಲ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಎಂಪಿ ಮಾಡಬೇಕಂತ ನಮ್ಮ ಸಮ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ನಿನ್ಗೆ ಅರ್ಥ ಆಗಲ್ಲ ಮನುಷ್ಯಮಣ ಅಲ್ಲ ನಿನ್ಗೆ ಅರ್ಥ ಆಗಲ್ಲ ನೀನು ಕೇಳ್ಕೊಂಡು ಅಧಿಕಾರ ಕೇಳ್ಕೊಂತ ಇದೀಯಾ ಇವತ್ತು ಬೀದಿಗೆ ಬೀಳ್ತಾ ಇರೋದು ಬಡ ಜನ ಇಲ್ಲಿ ಲೆಫ್ಟ್ ರೈಟ್ ಅಂದಿರ ನೀವು ಒಂದೇ ಕೋಮ್ ಜೊತೆಯಲ್ಲಿ ಇದ್ದು ಮುನ್ಸಾಮನ ಗೆಲ್ಸಬೇಕಂತ ಪಣ ತೊಟ್ರಲ್ಲ ನೀನ್ ಮಾಡಿದ್ಯಲ್ಲಪ್ಪ ಎಸ್ ಎಸ್ ನಿನ್ ಕೆಳಗೆ ಹಿಡಿತಾ ಇದೀಯ ಎಲ್ಲಾದ್ರೂ ನೀನ್ ಅಂಬೇಡ್ಕರ್ ಜಯಂತಿಗೆ ಬಂದು ಏನ್ ಮಾತಾಡಿದ್ಯ ನನ್ಗೆ ಗೊತ್ತಿದೆ ಮುನ್ಸಾಮಣ ರೋಡ್ ಕಾಲ್ ಮಾಡ್ತೀರಿ ನೀನ್ ರೋಡ್ ಕಾಲ್ ವೃತ್ತಿಯಲ್ಲಿ ತೊಡಗಿದ್ದೀರಿ ಅಂದ್ ಮಾತಾಡ್ತೀಯ ನೀನು ನೀನು ರೋಡ್ ಕಾಲ್ ನೀನು ಇಡ್ಬೇಕು ಇವತ್ತು ಏನ್ ಹೇಳ್ತಾ ಇದೀಯಾ ತೊಲಿಪು ಸಂಘಟನೆ ನನ್ ಜೊತೆಯಲ್ಲಿ ಇರ್ಬೇಕು ಹೋರಾಟ ಮಾಡ್ಬೇಕು ಅಂತ ಮಾತಾಡ್ತಾ ಇದೀಯಪ್ಪ ಇವತ್ತು ಇವತ್ತು ಬಂದಿದೆ ನಿಮಗೆ ದಲಿತ ಸಂಘಟನೆ ಮುಂದಾಡ ತೋಬೇಕು ದಲಿತ ಸಂಘ ಮುಖಂಡರು ಇರ್ಬೇಕು ಅಂತ ಅನಿಸಿದ್ಯಾ ಯಾಕಂದ್ರೆ ಇನ್ನ ಆರು ತಿಂಗಳು ಆದ್ಮೇಲೆ ಇನ್ನ ಆರು ತಿಂಗಳು ಆದ್ಮೇಲೆ ನಿಮ್ಗೆ ರಕ್ಷಣೆ ಬರ್ಬೇಕಾದ್ರೆ ಡಿಎಸ್ಎಸ್ ಅವರ ಹಾಕಿಟ್ಕೊಂಡು ಸರಣ ಯಾಕಂದ್ರೆ ನಿನಗೂ ನಿಮ್ಮ ಸಂಬಂಧಿಗಳು ಎಲ್ಲಿಗೂ ರಾಜಣ್ಣ ಗಲಾಟೆ ಆಗ್ಬೇಕಾದ್ರೆ ಆ ಗಲಾಟೆ ಕೇಸಲ್ಲಿ ಮುಂಚೂಣಿಯಲ್ಲಿ ಇದ್ದ ನಾನೇ ನಿನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರೆ ನಾನೇ ಯಾಕಂದ್ರೆ ಆಗಿನ ಎಸ್ ಪಿ ರೋಹಿಣಿ ಸಪೋರ್ಟ್ ಮೇಡಮ್ ಇನ್ನ ಬದುಕವ್ರೆ ನೀನ್ ಅಲ್ಲಿ ಕೇಳ್ಬೇಕು ನೀನು ನಮ್ಮ ಜನಾಂಗದವರು ಗಲಾಟೆ ಮಾಡ್ಕೊಂಡವ್ರೆ ಯಾರನ್ನ ಅರೆಸ್ಟ್ ಮಾಡ್ಕೋದು ಅಂತ ಹೇಳಿದ್ದು ಎದೆ ತಟ್ಟಿ ಹೇಳಿದ್ದು ನಾನು ಮುಂದೆ ಸಮಾನ ನೀನಲ್ಲ ಇವತ್ತು ನೀನು ಎಂಪಿ ಆಗ್ಬಿಟ್ಟಂತ ಹೇಳ್ಬೋದು ದಲಿತ ಮುಖಂಡರು ಕೂಡ ನೀನು ತಿರುಗಿ ಹೋದ್ರೆ ಮಾಡಿದ್ಯಲ್ಲ ನೀನು ನಾಚಿಕೆ ಆಗಲ್ಲ ನೀನು ಒಬ್ಬ ಎಸ್ ಪಿ ಎಸ್ ಪಿ ಏನಾದ್ರೂ ಆ ಘಟನೆ ಏನು ಆ ಜನತಾ ದರ್ಶನದಲ್ಲಿ ಆದ ಘಟನೆ ದಿವಸ ಎಸ್ ಪಿ ಅವರು ಕಿಂಚಿತ್ ಏನಾದ್ರೂ ಮೌನ ವಹಿಸಿದ್ರೆ ಇವತ್ತು ಪರಿಣಾಮ ಏನಾಗ್ತಾ ಇತ್ತು ಸಂವಿಧಾನಕ್ಕೆ ಚುಚ್ಚಿ ತರ್ತಾ ಇದ್ರು ಇಲ್ಲ ನೀವು ನೀನು ವೀರಾವೇಶ ನೋಡ್ಬೇಕಾಯ್ತು ವೀರಾವೇಶದ ಹೋಗಿ ನೀನು ಎಸ್ ಎನ್ ನಾರಾಯಣಸ್ವಾಮಿಯವರನ್ನ ಕೈ ಮಾಡಿದ್ರೆ ಇವತ್ತು ಸಂವಿಧಾನ ಭಗ್ನ ಆಗ್ತಾ ಇತ್ತು ಅಲ್ಲಿ ಸಂವಿಧಾನ ವಿರುದ್ಧ ನಡ್ಕೊಳ್ತಾ ಇದೀಯ ಮುನ್ಸಮಣ ನೀನು ನಾಚಿಕೆ ಇವತ್ತು ಮಾತಾಡ್ತೀಯ ಇಲ್ಲಿ ಗಂಟ ದಾರ ಕೇಳಿಸ್ಕೊಂಡ್ಬಿಟ್ಟು ನೀನು ಓ ಅಂಬೇಡ್ಕರ್ ಇವತ್ತು ಯಾಕೆ ಬರ್ತಾನೆ ನಿಮ್ಗೆ ಅಂಬೇಡ್ಕರ್ ಇವತ್ತು ರಕ್ಷಣೆ ನಿಮ್ಗೆ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ರಕ್ಷಣೆಯಲ್ಲಿ ಏನ್ರಿ ಕಾರ್ಯ ಅಂದ ಎಸ್ ಪಿ ಅವರೇನಾದ್ರು ಮೌನ ವಹಿಸಿ ನಿಮ್ಗೆ ತಡಲಿಲ್ಲ ಅಂದಿದ್ರೆ ಆಗೋ ಘಟನೆ ಬೇರೆ 24 ಗಂಟೆಯಲ್ಲಿ ಎಸ್ ಪಿ ಅವರು ಡಿ ಸಿ ಅವರು ಸಸ್ಪೆಂಡ್ ಮಾಡ್ತಾ ಇದ್ರು ಅವತ್ತೇನ್ ಮಾಡ್ತಾ ಇದ್ರಿ ಅದೇ ನಿಮ್ಮ ಸರ್ಕಾರ ಇದ್ದಾಗ ಉಸ್ತುವಾರಿ ಮಂತ್ರಿಗಳು ಮುನಿರತ್ನಮ್ಮ ಅವರು ನಿಮ್ಮ ಎದುರಿಗೆ ಒಬ್ಬ ಎಸ್ ಪಿ ಮ್ಯಾನೇಜ್ ಮಾಡಿದ್ರಲ್ಲ ಒಬ್ಬ ಹೋರಾಟಗಾರನ ಮೇಲೆ ಅವತ್ತು ನೀವು ಸುಮ್ಮನೆ ಇದ್ದೀರಲ್ಲ ಅವತ್ತಿನ ಪದಚುತ್ತೆ ಮಾಡೋಕ್ಕೆ ನಿಮ್ಗೆ ಟೈಮ್ ಬರ್ಲಿಲ್ವೇನು ಇವರು ಯಾರೋ ನಮ್ಮ ಹಿಂದೆ ಇದ್ದವರು ಕಾಂತ ಅಲ್ಲ ಯಾರು ಇದ್ರಲ್ಲ ರೆಡ್ಡಿ ಕಾರ್ತಿಕ್ ರೆಡ್ಡಿ ಮೇಲೆ ದೋಷಣೆ ಮಾಡಿದ್ರಲ್ಲ ಅವತ್ತೇನ ಅನಿಸ್ಲಿಲ್ವಾ ಅಲ್ಲ ರೀ ನಿನ್ನ ನಿನ್ನ ಗುಣಗಳಿಂದ ಇವತ್ತು ಒಬ್ಬ ಸಿ ಎಸ್ ಓ ಮತ್ತು ಡಿ ಸಿ ಎಲ್ಲಿಗೂ ಕೆಲಸ ಮಾಡಿದ್ರೆ ಬಿಡ್ಲಿಲ್ಲ ರೀ ಕೈ ಕಟ್ಟಾಕ್ಬಿಟ್ಟೆ ನೀನು ದೌರ್ಜನ್ಯ ಮಾಡಿದ್ರೆ ಹೋಗೋ ಬಾರ ಅಂತ ಮಾತಾಡ್ಸ್ಕೊಂಡು ನಾಚಿಕೆ ಆಗ್ಬೇಕು ಮುನ್ಸಮಾನ ನೀನು ನಾನು ಹೇಳೋದು ದಲಿತರ ದಲಿತಾಧಿಕಾರಿ ದಲಿತ ಶಾಸಕರು ಪ್ರಶ್ನೆನೇ ಬೇಡ ಇಲ್ಲಿ ಯಾರು ಕೂಡ ಜಾತಿ ಹೇಳಿದ್ರೆ ಬರೋದಾಗ ಇಲ್ಲಿ ಜಾತಿ ಹೇಳ್ಬೇಕಾದ್ರೆ ನಿಮ್ಗೆ ಕೆಲಸದಲ್ಲಿ ಹೇಳ್ಬೇಕ್ರಿ ಬಡ ಜನತೆಗೆ ನೀವು ರಕ್ಷಣೆ ಕೊಡ್ಬೇಕಾದ್ರೆ ಬಡ ಜನತೆಗೆ ಹೇಳಿಗೆ ಬಯಸ್ಬೇಕಾದ್ರೆ ಅವ್ರಿಗೇನು ಆರ್ಥಿಕವಾಗಿ ಸಪೋರ್ಟ್ ಮಾಡ್ಬೇಕಾದ್ರೆ ನಿಮಗೆ ಜವಾಬ್ದಾರಿ ಇರಬೇಕಾಗಿತ್ತು ಎಲ್ಲಿ ಕೂಡ 4 ವರ್ಷದಲ್ಲಿ ಆ ಜವಾಬ್ದಾರಿ ಕೆಲಸ ನೀನು ಮಾಡ್ಲಿಲ್ಲ ಇವತ್ತು ನನಗೆ ಶೋಭೆ ತರಬೇಕಾಗಿತ್ತು ಇವರು ಇಡೀ ಜಿಲ್ಲೆಯಲ್ಲಿ ಏನಪ್ಪ ದಲಿತರ ಎಂಪಿ ಕಿತ್ತಾಡ್ತಾವ್ರೆ ದಲಿತರ ಎಂಬಲ್ಲೇ ಕಿತ್ತಾಡೋದನ್ನು ಕಲಾಂತ ಪಟ್ಟಿ ಮಾತ್ರ ನಮ್ಗೆ ಕೊಟ್ಟಿದ್ಯ ಮುಂದೆ ಸಮಣ ಇದು ನಿನ್ನ ಕೀರ್ತಿ ಹೇಳಿ ಈ ಜಿಲ್ಲೆಯಲ್ಲಿ ಏನು ಎಸ್ ಪಿ ಅವರು ಅವತ್ತು ಆ ಕಾರ್ಯಕ್ರಮದಲ್ಲಿ ನಡ್ಕೊಳ್ಳೋ ರೀತಿ ತುಂಬಾ ಚೆನ್ನಾಗಿದೆ ಇವತ್ತು ಎಸ್ ಪಿ ಅವರು ಇಲ್ಲ ಅಂದಿದ್ರೆ ಇವತ್ತು ಜಿಲ್ಲೆ ಇಷ್ಟು ಅದ್ಭುತ ಅಂತ ಎಲ್ಲ ಹೇಳ್ತಾರೆ ನಿನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಮುಂದೆ ಸಮಣ ಅವರು ಮಾತಾಡ್ತಾ ಇದ್ದು ಕೋಳಿ ಪಂದ್ಯ ಅವರು ಆಡ್ತಾರೆ ಅಂತ
ಕೋಳಿ ಪಂದ್ಯಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಸ್ಪಿ ನಾರಾಯಣ ಅವರು ಬಂದ ಮೇಲೆ ಫಸ್ಟ್ ತಿಳ್ಕೋ ಮುಂಚೆನ ಅಲ್ಲರಿ ನೀನು ದಲಿತ ಪಂದ್ಯ ಕಾಳಜಿ ಇದ್ದಿದ್ರೆ ಹೆಚ್ ಮಳ್ಳಂಡಳ್ಳಿ ಆದ ಕೊಲೆ ಕೇಸಲ್ಲಿ ನೀನು ಹೋರಾಟ ಮಾಡಿದ್ಯಾ ಇನ್ನೊಂದು ಇದು ಬೇತ್ಮಂಗ ನೋಡಲ್ಲಿ ಒಂದು ಯಾವುದೋ ಊರದು ಅಲ್ಲಿ ಮಳ್ಳಾಯ್ತಲ್ಲ ಅದರ ಬಗ್ಗೆ ನೀನು ಹೋರಾಟ ಮಾಡಿದ್ಯಾ ನೀನು ಮಾತಾಡ್ತಾ ಇವತ್ತು ಎಸ್ಪಿ ಅವರು ಕಾಂಗ್ರೆಸ್ ಏಜೆಂಟ್ ಅಂತೆ ಎಲ್ಲರಿ ಕಾಂಗ್ರೆಸ್ ಏಜೆಂಟ್ ಆಗಿದ್ದಿದ್ರೆ ನಿನ್ನ ರೋಡ್ ಇಲ್ಲಿಸಲು ಒಳಕಾಗಬೇಕಾಗಿತ್ತು ಮೊನ್ನೆನೆ ಅದಾಗ್ಲಿಲ್ಲ ಫಸ್ಟ್ ಗ್ಯಾಪ್ ಇಟ್ಕೋ ನೀನು ರೋಡ್ ಇಲ್ಲಿಸ್ತ ಅಂತ ನಿನ್ನ ಬೇಬಿಡಿ ಬಿಟ್ಟಿರೋದಲ್ಲ ನೀನು ಸದನದಲ್ಲಿ ನೀನು ಏನೋ ಅಗೌರವ ನಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನಿನ್ನ ಆಚೆ ಹಾಕಿರೋದು ಅಷ್ಟೇ ಅಲ್ಲಿ ನಿನ್ನ ಯಾರು ಕಾಂಗ್ರೆಸ್ ಏಜೆಂಟ್ ಅಲ್ಲ ಡಿಸಿ ಅವರು ನಿನ್ನ ವಿರೋಧಿನೂ ಅಲ್ಲ ಯಾರಲ್ಲ ಕಾರ್ಯಾಂಗ ಕೆಲಸ ಕಾರ್ಯಾಂಗ ಮಾಡ್ತಾ ಇದೆ ಶಾಸಕಾಂಗ ಕೆಲಸ ಕ್ಯಾಶಾಂಗ ಮಾಡ್ತಾ ಇದೆ ಇದನ್ನ ಎರಡೂ ನಿನ್ನ ಮೀರಿ ನಿನ್ನ ಕೆಲಸ ಮಾಡ್ತಾ ಇದೆಯಲ್ಲ ಪ್ರಜೆಗಳ ಕೊಡೋದು ಜಿಲ್ಲೆಯಲ್ಲಿ ಅಶಾಂತಿ ಹುಟ್ಟೋದು ಯುವಕರಲ್ಲಿ ಮೂಢನಂಬಿಕೆಗಳು ಬಿತ್ತೋದು ಇವೆಲ್ಲ ಮಾಡ್ತಾ ಇದೆಯಲ್ಲ ಇದೆಲ್ಲ ನಿಮಗೆ ಒಳ್ಳೇದಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಏನು ಎಸ್ಪಿ ಒಬ್ಬ ಡಿಸಿ ಇದ್ದಾರೆ ಅವರನ್ನು ನಾವು ಸ್ವಾಗತ ಮಾಡ್ತಾ ಇದೀವಿ ಕೋಲಾರ ಜಿಲ್ಲೆ ಇನ್ನು ಹೆಚ್ಚು ಇವರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಇನ್ನು ಆರು ತಿಂಗಳ ಇದ್ದೀರಿ ನೀವು ಎರಡು ಸಮೂಹದಲ್ಲಿ ಕೇಂದ್ರ ಸರ್ಕಾರದ ಅನ್ನ ತಂದು ಇವತ್ತು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದ್ರೆ ನೀವು ಜಿಲ್ಲೆ ಕೊಡುವಂತ ಗೌರವ ಅಂತ ಹೇಳಿ ನಾನು ಈಗ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್.